ಸ್ಯಾಂಟೋರಮಿಯನ್ನ ಈಗ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ನಿನ್ನೆ ತಡರಾತ್ರಿಯೇ ಅಜ್ಞಾತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ನಿಂದ ಅದರನ್ನ ರಹಸ್ಯ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿರೋದು. ನಿನ್ನೆ ರಾತ್ರಿ 11:35 ಕ್ಕೆ ಏನು ಪೊಲೀಸರು ಕರ್ಕೊಂಡು ಬಂದಿದ್ದು ಅದರನ್ನ ಗುಜರಾತ್ ನಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಪೊಲೀಸರು ಕರ್ಕೊಂಡು ಬಂದಿದ್ರು. ಮಾಧ್ಯಮಗಳ ಕಣ್ ತಪ್ಪಿಸಿ ಈಗ ಸ್ಯಾಂಟೋ ರವಿಯನ್ನ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಭದ್ರತಾ ಪಡೆಯ ಗೇಟ್ ನಿಂದ ಪೊಲೀಸರು ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಇನ್ನ ಈ ಸಂದರ್ಭ ಜಡ್ಜ್ ಮುಂದೆ ಇವತ್ತು ಆತನನ್ನ ಹಾಜರುಪಡಿಸೋದಿಕ್ಕೆ ಎಲ್ಲಾ ಸಿದ್ಧತೆ ಕೂಡ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸಿ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಪೊಲೀಸರು ಇನ್ನ ಮೈಸೂರಿಗೆ ಕರೆದೊಯ್ದು ವಿಚಾರಣೆ ನಡೆಸುವಂತ ಸಾಧ್ಯತೆ ಕೂಡ ಇದೆ. ಸ್ಯಾಂಟೋ ರವಿ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಆಗಿದ್ದಾನೆ ಅನ್ನುವಂತ ಮಾಹಿತಿ. ನಿನ್ನೆ ತಡರಾತ್ರಿ ಅಜ್ಞಾತ ಸ್ಥಳಕ್ಕೆ ಆತನನ್ನ ಸ್ಥಳಾಂತರ ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ನಿಂದ ರಹಸ್ಯ ಸ್ಥಳಕ್ಕೆ ಆತನನ್ನ ಶಿಫ್ಟ್ ಮಾಡಲಾಗಿದೆ. ನಿನ್ನೆ ರಾತ್ರಿ 11:35 ಕ್ಕೆ ಚಿನ್ನಾಭರಣಗಳ ಮೇಲೆ ವೇಸ್ಟೇಜ್ ಚಾರ್ಜ್ ಇಲ್ಲ, ಸ್ಟೋನ್ ಚಾರ್ಜ್ ಇಲ್ಲ, ಜೊತೆಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ತಯಾರಿಕೆ ಬೆಲೆಯಲ್ಲಿ ಚಿನ್ನದಾಭರಣಗಳು. ಪೊಲೀಸರು ಆತನನ್ನ ಕರ್ಕೊಂಡು ಬಂದಿದ್ರು ಗುಜರಾತ್ ನಿಂದ ನೇರವಾಗಿ ಕೆಎಬಿಗೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಆತನನ್ನ ಮಾಧ್ಯಮಗಳ ಕಣ್ತಪ್ಪಿಸಿ ನೇರವಾಗಿ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಭದ್ರತಾ ಪಡೆಯ ಗೇಟ್ನಿಂದಲೇ ಪೊಲೀಸರು ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಹಾಗೆ ಇವತ್ತು ಜಡ್ಜ್ ಮುಂದೆ ಆತನನ್ನ ಹಾಜರುಪಡಿಸಿ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಮೈಸೂರಿಗೆ ಕರ್ಕೊಂಡು ಹೋಗಿ ಅಲ್ಲಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಅಂತೂ ಇಂತೂ ಸ್ಯಾಂಟೋ ರವಿ ನಾಪತ್ತೆ ಸಿಗ್ತಾ ಇಲ್ಲ ಅನ್ನುವಂತಹ ಸುದ್ದಿಗೆ ಈಗ ತೆರೆ ಬಿದ್ದಿದೆ. ಆತನನ್ನ ಬಂಧನಕ್ಕೊಳಪಡಿಸಲಾಗಿದೆ. ಅಂದರೆ ಬಂಧನಕ್ಕೊಳಪಡಿಸಿದ ನಂತರ ಆತನನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅದಾದ ನಂತರ ಈಗ ಆತನನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಬೇಕಾಗತ್ತೆ. ಜಡ್ಜ್ ಮುಂದೆ ಹಾಜರುಪಡಿಸಿ ನಂತರ ವಶಕ್ಕೆ ಪಡೆಯುವಂತಹ ಸಾಧ್ಯತೆ. ಅಷ್ಟಕ್ಕೂ ಈಗ ಸ್ಯಾಂಟೋ ರವಿ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಎಗೇನ್ ಆತ ಅಜ್ಞಾತ ಸ್ಥಳದಲ್ಲಿದ್ದಾನೆ. ಪೊಲೀಸರು ರಹಸ್ಯವಾಗಿ ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಅದು ಕೂಡ ಮಾಧ್ಯಮಗಳ ಕಣ್ ತಪ್ಪಿಸಿ ಆತನನ್ನ ನೇರವಾಗಿ ಭದ್ರತಾ ಗೇಟ್ನಿಂದಲೇ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಸ್ಯಾಂಟೋ ರವಿ ಎಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾನೆ, ಎಲ್ಲಿ ಆತನನ್ನ ಇಡಲಾಗಿದೆ ಗೊತ್ತಿಲ್ಲ. ಈ ಬಗ್ಗೆ ಇನ್ನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಬಹುದು. ಯಾಕಂದರೆ 24 ಗಂಟೆಯ ಒಳಗಡೆ ನ್ಯಾಯಾಧೀಶರು ಆತನನ್ನು ಹಾಜರುಪಡಿಸಬೇಕಾಗುತ್ತೆ ವಶಕ್ಕೆ ಪಡ್ಕೊಂಡ ನಂತರ. ಹಾಗಾಗಿ ಯಾವಾಗ ಹಾಜರುಪಡಿಸ್ತಾರೆ ಕಾದು ನೋಡಬೇಕು. ಈ ಹಾಜರುಪಡಿಸುವ ಸಂದರ್ಭದಲ್ಲಿ ಬಹುಶಃ ಆತನನ್ನು ಪೊಲೀಸರು ತಮ್ಮ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಇನ್ನು ಈ ಸ್ಯಾಂಟೋ ರವಿ ಸಿಕ್ಕಿಬಿದ್ದಂತಹ ಕಥೆಯೂ ಕೂಡ ರೋಚಕನೇ. ಯಾಕಂದರೆ ಈತ ಸಿಗ್ತಾ ಇಲ್ಲ, ಆತ ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ, ಈ ರೀತಿ ಸಾಕಷ್ಟು ಆತನ ಬಗ್ಗೆ ಊಹಾಪೋಹ ಇತ್ತು. ಮತ್ತು ಹೈ ಪ್ರೊಫೈಲ್ ಕೇಸ್ನ ಆರೋಪಿ ಆಗಿದ್ದ ಸ್ಯಾಂಟೋ ರವಿ. ಇನ್ನು ಸ್ಯಾಂಟೋ ರವಿ ಸಿಕ್ಕಿದ್ರೆ ಬಹಳಷ್ಟು ಪ್ರಭಾವಿಗಳ ಹೆಸರು ಹೊರಬೀಳುತ್ತೆ ಅನ್ನುವಂತಹ ಕಾರಣಕ್ಕಾಗೂ ಕೂಡ ಈ ಒಂದು ಪ್ರಕರಣ ಸಾಕಷ್ಟು ಕುತೂಹಲ ಕೆರಳಿಸಿತ್ತು. ಇನ್ನು ಗುಜರಾತ್ನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆತನನ್ನು ಬಲೆಗೆ ಕಡವಿದ್ದಾರೆ. ಇನ್ನು ಆತ ವೇಷ ಬದಲಿಸಿ ಓಡಾಡ್ತಾ ಇದ್ದ, ಅದು ಕೂಡ ಇಲ್ಲಿ ಗಮನಿಸಬಹುದು.